ಫ್ರೆಂಡ್ಸ್, ಹೇಗಿದ್ದೀರೆಲ್ಲ? ಎಲ್ಲ ಚೆನ್ನಾಗಿದ್ದೀರ ಅಂತ ತಿಳ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಎಲ್ರಿಗೂ ಯುಗಾದಿ ಮತ್ತು ಹೊಸ ವರ್ಷದ ಶುಭಾಶಯಗಳು. ಸೊ ಹಿಂದೂಗಳೆಲ್ಲರೂ ಯುಗಾದಿನ ಹೊಸ ವರ್ಷ ಅಂದ್ಕೊಂಡು ಸೆಲೆಬ್ರೇಟ್ ಮಾಡ್ತೀವಿ. ಸೊ ನಿಮ್ಮ ನಿಮ್ಮ ಊರಲ್ಲಿ ಎಲ್ಲರೂ ಯುಗಾದಿ ಹಬ್ಬ ಚೆನ್ನಾಗೇ ಮಾಡ್ತಾರೆ? ಒಂದೊಂದು ಕಡೆ ಒಂದೊಂಥರ ಡಿಫ್ರೆಂಟಾಗಿ ಮಾಡ್ತಾರೆ. ಸೊ ನಮ್ಮ ಕಡೆ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀವಿ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ನನಗೆ ತುಂಬ ಇಷ್ಟ. ಬನ್ನಿ, ಹೇಗಿದೆ ನೋಡೋಣ, ನಾವು ಯಾವ ದಿನ ಯಾವ ಥರ ಮಾಡ್ತೀವಿ ಅಂತ ನೋಡೋಣ. ಇದು ಅಮಾವಾಸ್ಯೆ ದಿನ ಪೂಜೆ, ದೇವ್ರನ್ನೆಲ್ಲ ರೆಡಿ ಮಾಡಿದ್ದೀನಿ, ನೋಡ್ತಾ ಇರ್ಬೋದು ನೀವು. ನೆಕ್ಸ್ಟು ಬಾಗಿಲು ಪೂಜೆ ಮಾಡಬೇಕು. ತೋರಣ ಎಲ್ಲ ಕಟ್ಟಿದ್ದೀನಿ, ತೋರಣ ಎಲ್ಲ ಕಟ್ಬಿಟ್ಟು ಹಸಿರು ತೋರಣ ಕಟ್ಟಿರ್ತೀನಿ. ಮತ್ತು ಕಾಯಿ ಎಲ್ಲ ಬಾಗಿಲಿಗೆ ಹೊಡಿಬೇಕು. ಹೊಡೆದ್ಬಿಟ್ಟು ನಿಂಬೆಹಣ್ಣೆಲ್ಲ ಇಟ್ಬಿಟ್ಟು ಆರತಿ ಎಲ್ಲ ಹಂಗಾರತಿ ಎಲ್ಲ ಮಾಡಿಬಿಟ್ಟು ಇಲ್ಲೇ ಪೂಜೆ ಮಾಡಬೇಕು. ಬಾಗಿಲು ಇವತ್ತು ಫಸಲು ಪೂಜೆ ಅಂತ ಹೇಳ್ತೀನಿ, ಇಲ್ಲಿ ಚೆನ್ನಾಗಾಗಿದೆ ಇಲ್ಲೆಲ್ಲ. ನೆಕ್ಸ್ಟ್ ಬಂದು ಇದು ಅಮಾವಾಸ್ಯೆ ಪೂಜೆ ಅಂತ ಕರಿತೀವಿ, ಇದು ಮೊದಲನೇ ದಿನ ಪೂಜೆ ಆಗಿರ್ತದೆ. ನೆಕ್ಸ್ಟ್ ಡೇ ನಾವು ಊರಿಗೆ ಹೋದ್ವಿ, ಅಲ್ಲಿ ಮೊದಲನೇ ದಿನ ಪೂಜೆ ಮಾಡ್ತೀವಿ. ನೋಡಿ, ಫಸ್ಟ್ ಡೇ ಹಬ್ಬದಲ್ಲಿ ದೇವ್ರನ್ನೆಲ್ಲ ಅಲಂಕಾರ ಮಾಡಿದ್ದೀವಿ, ಮತ್ತು ಮಾಡಿರೋ ಅಡುಗೆನೆಲ್ಲ ಎಡೆಗಿಟ್ಟಿದ್ದೀವಿ. ನೋಡ್ತಾ ಇರ್ಬೋದು ಹೋಳಿಗೆ ಪಲ್ಯ ಕುಸುಂಬರಿ ಸಾಂಬಾರೆಲ್ಲ ಎಡೆಗಿಟ್ಟಿದ್ದೀವಿ. ಬೇವು ಬೆಲ್ಲ ಎಲ್ಲನೂ ಇಟ್ಬಿಟ್ಟು ಪೂಜೆ ಮಾಡಿಬಿಟ್ಟು ಬಂದುಬಿಟ್ಟು ಎಲ್ಲರೂ ಬೇವು ಬೆಲ್ಲ ತಿಂದ್ಬಿಟ್ಟು ಆಮೇಲೆ ಬೇರೆ ಏನಾದರೂ ತಿನ್ನೋದು. ನಾವು ಯುಗಾದಿ ಹಬ್ಬದ ವಿಶೇಷ ಏನಂದರೆ ಹೋಳಿಗೆ, ಆವತ್ತಿನ ದಿನ ಹೋಳಿಗೆ ಮಾಡ್ತಾ ಇದ್ದೀವಿ ಮಾಡಬೇಕು. ಸೊ ಹೋಳಿಗೆ ನಾವಿಲ್ಲಿ ಎರಡು ಥರದ ಹೋಳಿಗೆ ಮಾಡ್ತೀವಿ, ಒಂದು ಬೆಲ್ಲದೊಂದು ಸಕ್ಕರೆದೊಂದು, ಎರಡು ಥರ ಹೋಳಿಗೆ ಮಾಡಿದ್ದೀವಿ. ಸಂಡಿಗೆ ಪಲ್ಯ ತುಪ್ಪ ಸಾಂಬಾರ್ ಹೋಳಿಗೆ ಸಾಂಬಾರ್ ಅನ್ನ ಎಲ್ಲನೂ ದೇವರಿಗೆ ಎಡೆ ಇಟ್ಬಿಟ್ಟು ಬಾಳೆ ಎಲೆಯಲ್ಲಿ ಊಟ ಮಾಡೋದು ಮೊದಲನೇ ದಿನದ ಹಬ್ಬದ್ದು. ನೆಕ್ಸ್ಟು ಎರಡನೇ ದಿನ ಚಂದ್ರನ ನೋಡಿಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಎಲ್ಲರೂ. ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಎಲ್ಲರೂ ಬಂದಿದ್ದೀವಿ ನೋಡ್ರಿ. ಗಣೇಶನಿಗೆ ದರ್ಶನ ಮಾಡ್ತಾ ಇದ್ದೀವಿ. ಆಮೇಲೆ ಇದು ಕೋದಂಡರಾಮ ಅಂತೇಳಿ ಈ ದೇವರಿಗೆ ದರ್ಶನ ಮಾಡಿಕೊಂಡು ಈ ಕಡೆ ಅರಳಿಕಟ್ಟೆ ಮತ್ತು ನಾಗರಕಲ್ಲು ಎಲ್ಲ ಇದ್ದು ಅದೇ ಸ್ವಲ್ಪ ಕತ್ಲಿತ್ತು, ಏನೋ ಕಾಣಿಸ್ತಾ ಇಲ್ಲ ವಿಡಿಯೋದಲ್ಲಿ, ಸ್ವಲ್ಪ ಕತ್ಲೆ ಕಾಣಿಸ್ತಿದೆ. ನೆಕ್ಸ್ಟ್ ಅಲ್ಲಿಂದ ದೇವಸ್ಥಾನದೊಳಗಡೆ ಬಂದ್ವಿ ನೋಡಿ, ದೇವ್ರದ್ದು ಚೆನ್ನಾಗಿ ಕಾಣಿಸ್ತಾ ಇದೆ, ನೋಡ್ತಾ ಇರ್ಬೋದು ನೀವು. ದೇವ್ರ ದರ್ಶನ ಚೆನ್ನಾಗಿ ಆಗ್ತಾ ಇದೆ, ಚೆನ್ನಾಗಿದೆ. ಮಂಗಳಾರತಿ ತೊಗೊಂಡ್ವಿ. ಇವರು ನಮ್ಮ ಹಸ್ಬೆಂಡು ಚಿದಾನಂದ ಮೂರ್ತಿ, ಇವರು ನಮ್ಮ ಅತ್ತೆಯವರು ಗಿರಿಜಮ್ಮನವರು, ಇವರು ನಮ್ಮ ಮಾವನವರು ಬಸವರಾಜಯ್ಯನವರು, ಇವರು ನಮ್ಮ ನಾದಿ ಜ್ಞಾನಪೂರ್ಣ, ಅವ್ರ ಹಸ್ಬೆಂಡು ಜಯಣ್ಣನವರು, ಅವ್ರ ಮಗ ಯುವರಾಜ್ 10th ಓದ್ತಾ ಇದ್ದಾನೆ, ನಮ್ಮ ಭಾವನ ಮಗಳು ಜಮ್ನ. ಇನ್ನೂ 3 ಜನ ಮಿಸ್ ಆಗಿದ್ದಾರೆ, 4 ಜನ. ನೆಕ್ಸ್ಟು ದೇವಸ್ಥಾನದಿಂದ ಬಂದುಬಿಟ್ಟು ಹಿರಿಯರ ಪೂಜೆ ಮಾಡಬೇಕು. ಸೊ ಫಸ್ಟು ನಮ್ಮ ಅತ್ತೆ ನಮ್ಮ ಮಾವನ ಪಾದ ತೊಳೆದ್ಬಿಟ್ಟು ಪೂಜೆ ಮಾಡ್ತಾರೆ. ಸೊ ನೋಡ್ತಾ ಇರ್ಬೋದು ನೀವು ಪಾದ ತೊಳಿತಿದ್ದಾರೆ. ಸೊ ನಾವು ಪ್ಲಾಸ್ಟಿಕ್ ಟಬ್ಬೆ ಯೂಸ್ ಮಾಡಿದ್ದೀವಿ ಇಲ್ಲಿ, ಬೇರೆದೆಲ್ಲ ಮಾಡ್ತಾರೆ, ನಾವು ಸದ್ಯಕ್ಕೆ ಪ್ಲಾಸ್ಟಿಕ್ಕಿಂದ ಟಬ್ ಯೂಸ್ ಮಾಡಿದ್ದೀವಿ. ಸೊ ನೀವು ನೋಡ್ತಾ ಇರ್ಬೋದು ಪಾದಳಿಗೆ ವಿಭೂತಿ ಅರಶಿನ ಕುಂಕುಮ ಎಲ್ಲ ಇಡ್ತಾ ಇದ್ದಾರೆ. ಸೊ ಇಟ್ಟಿದ್ದಾದಮೇಲೆ ಪೂಜೆ ಮಾಡ್ತಾರೆ, ನೀವು ನೋಡ್ತಾ ಇರ್ಬೋದು. ಈಗ ನಮ್ಮ ಮತ್ತೆ ಪೂಜೆ ಮಾಡ್ತಾ ಇದ್ದಾರೆ. ಪೂಜೆ ಮಾಡಿಬಿಟ್ಟು ಅವ್ರ ಕಾಲಿಗೆ ಬಿದ್ದು ಆಶೀರ್ವಾದ ತೊಗೋಬೇಕು. ಸೊ ಆವಾಗ ಕೇಳಬೇಕು ಚಂದ್ರನ ನೋಡಿದ್ರ ಅಂತ. ಸೊ ಅವರು ವಾಪಸ್ಸು ಇವರಿಗೆ ಚಂದ್ರನ ನೋಡಿದ್ರ ಅಂತ ಅವ್ರು ವಾಪಸ್ಸು ಕೇಳ್ತಾರೆ. ಇದು ಪದ್ಧತಿ. ಸೊ ನೀವು ನೋಡ್ತಾ ಇರ್ಬೋದು ನಮ್ಮತ್ತೆ ಪಾದಕ್ಕೆ ಬೀಳ್ತಾ ಇದ್ದಾರೆ. ಸೊ ಅವ್ರ ಪೂಜೆ ಆಯಿತು. ಸೊ ನೆಕ್ಸ್ಟ್ ಅವರು ಪಕ್ಕದಲ್ಲಿ ಕೂತ್ಕೊಳ್ತಾರೆ, ಅವ್ರ ಪಾದನ ನಾನು ತೊಳಿತಾ ಇದ್ದೀನಿ, ನೀವು ನೋಡ್ಬೋದು.
ಫಸ್ಟು ನಮ್ಮ ಮಾವನಿಗೆ ಪೂಜೆ ಮಾಡಿದೆ ನಾನು. ಸೊ ನೆಕ್ಸ್ಟು ನಮ್ಮ ಅತ್ತೆಗೆ ಬಂದುಬಿಟ್ಟು ನಾನು ಪಾದ ತೊಳೆದ್ಬಿಟ್ಟು ಎಲ್ಲ ಮಾಡಬೇಕು. ಸೊ ನೀವು ನೋಡ್ತಾ ಇರ್ಬೋದು. ಸೊ ನೋಡಿ, ನಾನೀಗ ಪಾದ ತೊಳಿತಾ ಇದ್ದೀನಿ ನಮ್ಮ ಅತ್ತೆಯವ್ರದ್ದು. ಸೊ ಪಾದ ತೊಳೆದಿದ್ದಾದ್ಮೇಲೆ ಒಂದು ಟವಲ್ ತೊಗೊಂಡು ನಮ್ಮ ಅತ್ತೆ ಅದು ಪಾದ ತೊಳೆದ್ಬಿಟ್ಟು ಬಟ್ಟೆಯಿಂದ ನೀಟಾಗಿ ಒರೆಸ್ಬಿಟ್ಟು, ಸೊ ಅವಾಗ ಪಾದಕ್ಕೆಲ್ಲ ಅರಿಶಿನ ಕುಂಕುಮ ಎಲ್ಲ ಇಡಬೇಕು ಮತ್ತು ವಿಭೂತಿ ಎಲ್ಲ ಇಡ್ತಾ ಇದ್ದೀನಿ ನೋಡಿರಿ. ನೀವು ನೋಡಿದ್ರೆ ಫಸ್ಟ್ ಆಣೆಯಾಗಿ ಇಡ್ತಬೇಕು. ಫಸ್ಟು ಆಣೆಗೆಲ್ಲ ವಿಭೂತಿ ಕುಂಕುಮ ಎಲ್ಲ ಇಟ್ಬಿಟ್ಟು ಆಮೇಲಿಂದ ಪಾದಕ್ಕೆಲ್ಲ ವಿಭೂತಿ ಕುಂಕುಮ ಇಟ್ಟು ಪೂಜೆ ಮಾಡಬೇಕು. ನೀವು ನೋಡ್ತಾ ಇರ್ಬೋದು ಇವಾಗ ಈ ಅರಿಶಿನ ಕುಂಕುಮ ವಿಭೂತಿ ಎಲ್ಲ ತೊಗೊಂಡಿರ್ತೀವಲ್ವ, ಅದನ್ನು ಮತ್ತೆ ನಾವು ಬೇರೆ ಯಾವ ಪರ್ಪಸ್ಗೂ ಯೂಸ್ ಮಾಡಲ್ಲ. ಅಷ್ಟೇ ಅದು ಅದು ಇವರಿಗೆ ಯೂಸ್ ಮಾಡಿದ್ದಾದಮೇಲೆ ಅದು ಮತ್ತೆ ಏನಕ್ಕೂ ಯೂಸ್ ಮಾಡೋದಿಲ್ಲ. ನೆಕ್ಸ್ಟ್ ಪೂಜೆ ಮಾಡ್ತಾ ಇದ್ದೀನಿ, ನೀವು ನೋಡ್ತಾ ಇರ್ಬೋದು. ಕಾಲಿಗೆ ಬಿದ್ದುಬಿಟ್ಟು ನೀವು ಚಂದ್ರನ ನೋಡಿದ್ರ ಅಂತ ಕೇಳೋದು. ನೆಕ್ಸ್ಟ್ ಅವರು ನಮ್ಮನ್ನು ಕೇಳ್ತಾರೆ ನೀವು ಚಂದ್ರನ ನೋಡಿದ ಅಂತ. ನೆಕ್ಸ್ಟ್ ನೀವು ನೋಡ್ಬೋದು ನಮ್ಮ ಹಸ್ಬೆಂಡ್ ಮಾಡ್ತಾ ಇದ್ದಾರೆ ನಮ್ಮ ಮಾವನಿಗೆ ಪಾದ ಪೂಜೆ ಮಾಡಿ ಕಾಲಿಗೆ ಬಿದ್ದು ಚಂದ್ರನ ನೋಡಿದ್ರ ಅಂತ ಕೇಳಬೇಕು. ಪೂಜೆ ಮಾಡ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು ಪೂಜೆ ಮಾಡ್ತಾ ಪೂಜೆ ಮಾಡಿಬಿಟ್ಟು ಕಾಲಿಗೆ ಬೀಳ್ತಾ ಇದ್ದಾರೆ. ಇವಾಗ ಕಾಲಿಗೆ ಬೀಳ್ತಾ ಕೇಳ್ತಾರೆ ಚಂದ್ರನ ನೋಡಿದ್ರು ಅಂತ. ಅವರು ನೀನು ಚಂದ್ರನ ನೋಡ್ದೇನಪ್ಪ ಅಂತ ನಮ್ಮ ಅವ್ರು ಕೇಳ್ತಾರೆ. ನೆಕ್ಸ್ಟ್ ನಮ್ಮ ಅತ್ತೆಯವ್ರಿಗೆ ಮಾಡ್ತಾಯಿದ್ದಾರೆ, ನೀವು ನೋಡ್ತಾ ಇರ್ಬೋದು. ಅವ್ರ ಪಾತ್ರಗಳಿಗೆ ಎಲ್ಲ ವಿಭೂತಿ ಇಟ್ಟು ಅರಿಶಿನ ಕುಂಕುಮ ಇಟ್ಟು ಅರಿಶಿನ ಪಾದಗಳಿಗೂ ಅರಿಶಿನ ಕುಂಕುಮ ಇಡ್ತಾ ಇದ್ದೀವಿ. ನೆಕ್ಸ್ಟ್ ಪೂಜೆ ಮಾಡ್ತಾರೆ. ಇವಾಗ ಕಾಲಿಗೆ ಬಿದ್ದುಬಿಟ್ಟು ಚಂದ್ರನ ನೋಡ್ದಮ್ಮ ಅಂತ ಕೇಳಬೇಕು. ಅವರು ವಾಪಸ್ ಇವರಿಗೆ ಚಂದ್ರನ ನೋಡ್ದೇನಪ್ಪ ಅಂತ ಇವ್ರು ಕೇಳ್ತಾರೆ. ಸೊ ಇದು ನಮ್ಮ ಅಣ್ಣರ ಪಾದಕ್ಕೆ ಬೀಳ್ತಾ ಇದ್ದಾರೆ. ಇದು ನಮ್ಮ ನಾದಿನಿ, ಅವರು ಆಶೀರ್ವಾದ ತಗೊತಾ ಇದ್ದಾರೆ. ನೆಕ್ಸ್ಟ್ ಇದು ನಮ್ಮ ನಾದಿನಿಯ ಮೊದಲನೇ ಮಗ ಯೋಗೇಶ್ ಅಂತ, ಅವನು ಇಂಟ್ರೊಡ್ಯೂಸಿಂಗ್ ಅಲ್ಲಿ ಇರಲಿಲ್ಲ, ಹೊರಗಡೆ ನಿಂತ್ಕೊಂಡಿದ್ದ. ಅವನು ಸೆಕೆಂಡ್ ಪಿ ಯು ಓದ್ತಾ ಇದ್ದಾನೆ, ಇವಾಗ ಎಕ್ಸಾಮ್ ಬರೀಬೇಕು. ಇದು ನಮ್ಮ ಭಾವನ ಮಗಳು, ಅವಳು ಕೂಡ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂಡ್ಳು. ನೆಕ್ಸ್ಟು ನಮ್ಮ ಚಿನ್ನಿ, ಅವನ ಹೆಸರು ವರದ ಅಂತ. ಅವನೇ ವಿಡಿಯೋ ಮಾಡ್ತಾ ಇದ್ದಿದ್ದರಿಂದ ಅವನ ಫೇಸ್ ಬರಲಿಲ್ಲ, ಈಗ ಪೂಜೆ ಮಾಡ್ತಾ ಕಾಣಿಸ್ತಿದ್ದಾನೆ. ಅವನ ಹೆಸರು ವರದರಾಜ್ ಅಂತ, ನಾವು ಚಿನ್ನಿ ಚಿನ್ನಿ ಅಂತ ಕರಿತೀವಿ, ಸಿಟ್ಟು ಬಂದಾಗ ಚಿನ್ನಿ ಗುನ್ನಿ ಅಂತಲೂ ಕರಿತೀವಿ. ಇವರು ಯುವರಾಜ ನಮ್ಮ ನಾದಿನಿಯವರ ಎರಡನೇ ಮಗ. ಸೊ ಎಲ್ಲರೂ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿದ್ಮೇಲೆ ಊಟ ಮಾಡಿ ಮಲ್ಕೊಂಡ್ರೆ ನಮ್ಮ ಎರಡನೇ ಹಬ್ಬ ಮುಗೀತು. ನೆಕ್ಸ್ಟು ಮೂರನೇ ಹಬ್ಬದ ದಿನ ಎಲ್ಲ ನೀರು ಉಗ್ಗಾಟ ಆಡ್ತಾರೆ. ನೀರು ಉಗ್ಗಾಟ ಆಡಿದ್ರು, ಆದರೆ ನಾನು ಅದನ್ನು ವಿಡಿಯೋ ಮಾಡಲಿಲ್ಲ. ಅವಾಗ ನನ್ನ ಅಪ್ಪನೇ ಬರಲಿಲ್ಲ,
ಓಕೆ ಫ್ರೆಂಡ್ಸ್, ನೋಡಿದ್ರಲ್ವಾ ನಮ್ಮ ಕಡೆ ಯಾವ ರೀತಿ ಹಬ್ಬ ಮಾಡ್ತಾರೆ ಅಂತ. ಸೊ ನೀವು ಎಲ್ಲರೂ ಚೆನ್ನಾಗಿ ಹಬ್ಬ ಮಾಡಿದ್ದೀರಾ ಅಂತ ತಿಳ್ಕೊತೀನಿ. ಹಾಗೆ ನೀವು ಎಲ್ಲ ಚಂದ್ರ ನೋಡಿದ್ರೆ ಕಮೆಂಟ್ಸ್ ಮಾಡಿ ತಿಳಿಸಿ. ನೋಡಿ ನನ್ನ ಮಗ ಎಡಿಟಿಂಗಲ್ಲಿ ಫೋನ್ ಇಟ್ಕೊಂಡು ಬ್ಯುಸಿ ಆಗಿದ್ದಾನೆ. ಸೊ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ನ ಹಿಟ್ ಮಾಡೋದನ್ನ ಮರಿಬೇಡ್ರಿ. ಬಾಯ್.